ರಾಜಕಾರಣಿಗಳು ಧರ್ಮದ ರಾಜಕಾರಣ ಮಾಡಬೇಕು. ಅಧರ್ಮದ ನೆಲೆಗಟ್ಟಿನಲ್ಲಿ ಲಂಚದ ದುಡ್ಡಿನಲ್ಲಿ ರಾಜಕಾರಣ ಮಾಡುವುದು ಧರ್ಮಕ್ಕೆ ವಿರೋಧ ಬಯಸಿದಂತಾಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದ ಮಹಾನ್ ಚೇತನ ದಿವಂಗತ ಮಾಜಿ ಸಚಿವ ತಿಪ್ಪೇಸ್ವಾಮಿ ಅವರು ಧರ್ಮದ ಹಾದಿಯಲ್ಲಿ ನಡೆದು ತಮ್ಮ ಜೀವನದ ಮೌಲ್ಯವನ್ನು ಅರ್ಥಪೂರ್ಣವಾಗಿ ನಮ್ಮ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಮಹತ್ತರವಾದ ಕೊಡುಗೆ ಕೊಟ್ಟಿದ್ದಾರೆ ಎಂದು ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಹೇಳಿದರು. ಇವರು ನಗರದ ವಕೀಲರ ಭವನದಲ್ಲಿ ಆಯೋಜಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ರಾಜ್ಯ ರಾಜಕಾರಣದಲ್ಲಿ ಅಧರ್ಮ ಸೃಷ್ಟಿಯಾಗಿದ್ದು ಇದರ ಮೂಲ ಲಂಚವನ್ನು ಪಡೆದು ಹಣದಿಂದ ಎಷ್ಟೋ ರಾಜಕಾರಣಿಗಳು ತಮ್ಮ ದುರಾಡತವನ್ನು ತೋರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರದ ಮಾಜಿ ಸಚಿವರಾದ ತಿಪ್ಪೇಸ್ವಾಮಿ ಅವರು ನ್ಯಾಯ ನೀತಿ ಧರ್ಮದ ಮೂಲಕ ಜಾತಿಯ ಸಂಘರ್ಷವಿಲ್ಲದೆ ಚಳ್ಳಕೆರೆ ಕ್ಷೇತ್ರದಲ್ಲಿ ಒಂದು ದಶಕಗಳ ಕಾಲ ಆಡಳಿತ ನಡೆಸಿ ಅಭಿವೃದ್ಧಿಯ ಹರಿಕಾರ ಎಂದು ಹೆಸರು ಪಡೆದಿದ್ದಾರೆ. ಇಂಥವರ ಮಗನಾದ ಕೆಟಿ ಕುಮಾರಸ್ವಾಮಿ ಅವರು ಈ ಹಿಂದೆ ಎರಡು ಬಾರಿ ಸೋತು ಮನನೊಂದು ಹತಾಶರಾಗಿದ್ದಾರೆ. ಆದ್ದರಿಂದ ತಾತ ಹಾಗೂ ತಂದೆಯ ಜಮೀನು ಮನೆಯನ್ನು ಮಾರಿ ರಾಜ್ಯದ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದಾರೆ. ಮತದಾರ ಪ್ರಭುಗಳು ಸೂಲುಂಡ ಧೀಮಂತ ನಾಯಕನಾದ ಕೆಟಿ ಕುಮಾರಸ್ವಾಮಿ ಅವರನ್ನು ಈ ಬಾರಿ ನಮ್ಮ ಕ್ಷೇತ್ರದ MLA ಆಗಿ ಕರೆತರುವ ಎಲ್ಲ ಲಕ್ಷಣಗಳು ಕಂಡು ಬಂದಿದ್ದು ಮತದಾರ ಪ್ರಭುಗಳು ನಿಮ್ಮವನೇ ಆದ ಸ್ಥಳೀಯ ಅಭ್ಯರ್ಥಿ ಕೆಟಿ ಕುಮಾರಸ್ವಾಮಿ ಅವರನ್ನು ಈ ಬಾರಿ ಗೆಲ್ಲಿಸಿ ಕೊಡಬೇಕು ಎಂದು ಮನವಿ ಮಾಡಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷ GM ಆನಂದಪ್ಪ, ಉಪಾಧ್ಯಕ್ಷರು ರಾಘವೇಂದ್ರ, MT ಕುಮಾರ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ವೇಳೆ AG ಕಾಂತರಾಜ್, TR ಅಶ್ವಥ್ ನಾಯಕ್, GT ನಾಗರಾಜ್ ದಿವಾಕರ್, KT ಚಂದ್ರಪ್ಪ, ರವೀಂದ್ರನಾಥ್, NJ ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ವಕೀಲ ಸಂಘದ ಪದಾಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ಮೌನೇಶಾಚಾರ್, NKS TV4, ಚಳ್ಳಕೆರೆ. ಹಾಗಾಗಿ ಧರ್ಮದ ರಾಜಕಾರಣ ಏನು ಅಂತ ಹೇಳಿದ್ರೆ, ಇವ್ರ ತಂದೆಯವರು ಏನು ದುಡ್ಡು ಮಾಡಿದ್ರು, ಇವರು ಚುನಾವಣೆಯಲ್ಲಿ ಇದ್ದಾರೆ. ಆದರೆ ಇವರು ತಾತನ ಕಾಲದಲ್ಲಿರೋಂಥ, ತಾತನ ಹೆಸರಲ್ಲಿರೋಂಥ ಜಮೀನ ಮಾರಾಟ ಮಾಡಿ ಎಲೆಕ್ಷನ್ ನಿಂತಿದ್ದಾರೆ. ಸ್ವಾರ್ಥದ್ದು ಯಾಕೆ ಅಂತ ಹೇಳಿದ್ರೆ, ಇವ್ರ ತಂದೆಗೆ ಸಾಕಷ್ಟು ಸಹಸ್ರಾರು ಜನ ಅಭಿಮಾನಿಗಳಿದ್ದಾರೆ. ಇವರಿಗೂ ಕೂಡ ಎರಡು ಸಲ ಚುನಾವಣೆ ಎದುರಿಸಿದ್ದಾರೆ, ಇವರಿಗೂ ಅಭಿಮಾನಿಗಳಿದ್ದಾರೆ. ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳು ಭ್ರಮ ನಿರ್ಸಿದ್ದಾರೆ, ರಾಜಕೀಯ ಅಸ್ಥಿರತೆ ಬಂದರು, ಎಲ್ಲೋ ಒಂದು ಕಡೆ ಈ ಒಂದು ಮುಖ್ಯ ವಾಹಿನಿಯಿಂದ ಮರೆಯಾಗ. ಸೊ ಅವ್ರನ್ನ ಅವರೆಲ್ಲ ಇವ್ರು ನಂಬಿರೋಂಥರು, ಇವ್ರ ಫ್ಯಾಮಿಲಿ ನಂಬಿರೋಂಥರು, ಇವ್ರ ತಂದೆ ನಂಬಿರುವಂಥ ಇವ್ರು ನಂಬಿರೋ ಅವ್ರನ್ನ ವಿಶ್ವಾಸ ತಗೊಂಡು ಅವರಿಗೆ ಒಂದು ನೆಲೆ ಒದಗಿಸಿ ರಾಜಕೀಯ ಪ್ರಬುದ್ಧತೆ ಬಗ್ಗೆ ಇವ್ರು ನಿಲ್ವನ್ನು ಆ ಹಿಂದಿನಲ್ಲಿ ಸ್ವಾರ್ಥಕ್ಕೆ ಗಣತತ್ವವೊಂದಕ್ಕೆ ದಿನರಾತ್ರಿ ಮನಸ್ಸು ಏನನ್ನು ಬಯಸದೆ ಎಲ್ಲವನ್ನು ನೀಡುತ್ತಾ ಅದರ ಪರಿಸ್ಥಿತಿಯಲ್ಲಿ ಜೀವ ಭಾವವನ್ನು ಮರೆಯುವುದು ಅನ್ನುವಂಥ ಉಪದೇಶ ಅಂತ DVC ಧರ್ಮದ ಚುನಾವಣೆ ಇವರಿಗೆ ಸಾವಿರಾರು ಕೋಟಿ ಲೂಟಿ ಒಳಗೆ ಅದರಲ್ಲಿ ಚುನಾವಣೆ ಮಾಡೋದು ಅಧರ್ಮದ ಚುನಾವಣೆ. ಇವತ್ತು ಧರ್ಮ ಬೇಕೋ ಅಧರ್ಮ ಬೇಕು, ನ್ಯಾಯ ಬೇಕೋ ಅನ್ಯಾಯ ಬೇಕು. ಹಾಗಾಗಿ ಇವೆಲ್ಲರೂ ವಕೀಲರ ಪರಿಪೂರ್ಣತೆ ಇದೆ, ಹೃದಯ ವೈಶಾಲ್ಯತೆ ಇದೆ, ಸಮಾಜವನ್ನು ತಿದ್ದುವ ಎಲ್ಲ ಕಮಿಟ್ಮೆಂಟು, ಎಲ್ಲ ಅನುಸಂಧಿಗಳು ನಿಮಗೆ ಗೊತ್ತಿದೆ. ಹಾಗಾಗಿ ಇವನ್ನೆಲ್ಲ ಆತ್ಮಾವಲಂಬನೆ ಮಾಡಿಕೊಂಡು ಯೋಗ್ಯ ವ್ಯಕ್ತಿ ಯಾರು ಅಂತ ನೀವು ತೀರ್ಮಾನ. ಹಾಗಾಗಿ ನಮ್ಮ ಭಾವನವನ್ನು ನೀವು ಈ ಸರಿ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಿದರೆ ಇಡೀ ರಾಜ್ಯಕ್ಕೆ ಜಾತಿ ಮೀರಿ ಹಣ ಮೀರಿ ಇವತ್ತು ಚಳಿತರೆ ಕ್ಷೇತ್ರದ ಜನ ಚುನಾವಣೆ ಮಾಡಿದ ಒಂದು ಸಂದೇಶ ಇಡೀ ರಾಜ್ಯಕ್ಕೆ. ನಾವು MLA ಆಗುವಂತ ಕನಸಿಟ್ಟಾಗ ಮಾತ್ರ ಇವರಿಲ್ಲ, ನನಗೂ ಕೂಡ ನಾನು ವಿಧಾನಸಭಾ ಚುನಾವಣೆ ಆಕಾಂಕ್ಷಿಯಾಗಿದ್ದೆ. ಪರಿಮಳೆಯ ಕಾರಣಗಳಿಂದ ನನಗೂ ಟಿಕೆಟ್ ಕೈತು.